नमस्कार वीक्षकरे रिव्यू चानल स्वागत नानु सौख्य गांकर सिद्धरामोत्सव मूलक अहिंद बल प्रदर्शन के सिद्धरामय्यनवरु मुंदागतिरो होत्तल्ली होस दाळ उरुळिसिद्दारे डीके शिवकुमार हागाद्रे ಈ ಸಂದರ್ಭದಲ್ಲಿ ಡಿ ಕೆ ರೆಡಿ ಮಾಡಿರುವಂತಹ ಮಹಾ ಗೇಮ್ ಪ್ಲಾನ್ ಏನು ಎಚ್ ಡಿ ಕೆಗೆ ಡಿ ಕೆ ರವಾನಿಸಿರುವ ಸಂದೇಶದ ಹಿಂದಿರುವ ಸೀಕ್ರೆಟ್ ಏನು ಆ ವಿಚಾರವನ್ನು ಕೈಪಾಳ್ಯದ ಮಹತ್ವದ ಬೆಳವಣಿಗೆಯ ಸುದ್ದಿಯೊಂದನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಇಲ್ಲಿ ತನಕ ಡಿ ಕೆ ಶಿವಕುಮಾರ್ ಏನೇ ಹೇಳಬೇಕಿದ್ರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು ಆದರೆ ಈಗೇನಿದ್ರು ಡೈರೆಕ್ಟ್ ಹಿಟ್ ಅನ್ನೋ ರೀತಿ ಅಖಾಡಕ್ಕೆ ಇಳಿದಿದ್ದಾರೆ ಓಪನ್ ಚಾಲೆಂಜ್ ಹಾಕೋದಿಕ್ಕೆ ಶುರು ಮಾಡಿದ್ದಾರೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿನೇ ಅನ್ನೋ ಮಟ್ಟಿಗೆ ಸಮುದಾಯದ ಮುಂದೆ ನನಗೆ ಬಲ ಕೊಡಿ ಅಂತ ಕೇಳ್ಕೊಳ್ಳೋಕೆ ಶುರು ಮಾಡಿರೋದು ಈ ಸುದ್ದಿಯನ್ನೆಲ್ಲ ನೀವು ನೋಡಿದಿರಿ ರಿವ್ಯೂ ಕೂಡ ರಿಪೋರ್ಟ್ ಮಾಡಿತ್ತು ಡಿ ಕೆ ಶಿವಕುಮಾರ್ ಅವರು ಈ ಪ್ರಯತ್ನದ ಬಗ್ಗೆ ಆದರೆ ಈಗ ಹೊಚ್ಚ ಹೊಸ ಬೆಳವಣಿಗೆ ಏನಪ್ಪ ಅಂತ ಕೇಳಿದ್ರೆ ಡಿ ಕೆ ಉರುಳಿಸಿರುವಂಥ ಈ ದಾಳ ಸಿದ್ದರಾಮೋತ್ಸವದ ಮೂಲಕ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಲ್ಲಿ ಪವರ್ಫುಲ್ ಆಗೋದಕ್ಕೆ ಇನ್ನಷ್ಟು ಶಕ್ತಿಯುತ ಆಗೋದಕ್ಕೆ ತಾನೇ ಫೈನಲ್ ತನ್ನ ನಾಯಕತ್ವವೇ ಫೈನಲ್ ಅನ್ನುವಂತಹ ಸಂದೇಶವನ್ನು ಕಾರ್ಯಕರ್ತರಿಗೆ ರವಾನಿಸೋದಕ್ಕೆ ಮತ್ತು ಹೈಕಮಾಂಡ್ ವಿಶ್ವಾಸ ಗಳಿಸೋದಕ್ಕೆ ಪ್ರಯತ್ನ ಏನು ಮಾಡ್ತಿದ್ದಾರೆ ಈ ಅವಕಾಶವನ್ನು ಬಿಟ್ಟು ಕೊಟ್ಟು ಬಿಟ್ಟರೆ ಕೈ ಕಟ್ಟಿ ಕೂತು ಬಿಟ್ಟರೆ ನನ್ನ ದಾರಿ ಸಂಪೂರ್ಣವಾಗಿ ಬಂದ ಆಗೋಗುತ್ತೆ ಅನ್ನುವಂಥ ಆತಂಕದಲ್ಲಿ ಈಗ ಅಖಾಡಕ್ಕೆ ಧುಮುಕಿರೋದು ಡಿ ಕೆ ಬಹಿರಂಗವಾಗಿ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರಿರೋದು ಹಾಗಾದರೆ ತನ್ನ ಟಾರ್ಗೆಟ್ ರೀಚ್ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಎಚ್ ಡಿ ಕೆಗೆ ಸಂದೇಶವನ್ನು ರವಾನಿಸಿದ್ದಾರೆ ಅದರ ಮಹತ್ವ ಏನು ಅದರ ಹಿಂದಿರೋ ಸೀಕ್ರೆಟ್ ಏನು ಅಂತ ನೋಡುವುದಾದರೆ ಏನು ಹೇಳಿದ್ದಾರೆ ಎಚ್ ಡಿ ಕೆಯನ್ನು ಟ್ರಿಗರ್ ಮಾಡ್ತಿರೋದು ಯಾಕೆ ಕುಮಾರಸ್ವಾಮಿಯವರನ್ನು ಡಿ ಕೆ ಶಿವಕುಮಾರ್ ಕೆರಳಿಸ್ತಾ ಇರೋದು ಯಾಕೆ ಇಷ್ಟು ದಿನ ಇಲ್ಲದೆ ಇರೋದು ಈಗ ಯಾಕೆ ಶುರುವಾಯಿತು ಇಷ್ಟು ದಿನ ಕಾಂಗ್ರೆಸ್ ಜೆ ಡಿ ಎಸ್ ಅಂದರೆ ಯಾರ ನಡುವೆ ನಡೀತಾ ಇತ್ತು ಸಮರ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯವರ ನಡುವೆ ಸೆಣಸಾಟ ಹಗ್ಗ ಜಗ್ಗಾಟ ಮಾತಿನ ಸಮರ ನಾವು ಮಿತಿಯಿಲ್ಲದಷ್ಟು ನೋಡಿಬಿಟ್ಟಿದ್ದೀವಿ ಆದರೆ ಕುಮಾರಸ್ವಾಮಿಯವ್ರ ವಿರುದ್ಧ ಡಿ ಕೆ ಶಿವಕುಮಾರ್ ಈ ರೀತಿ ಬಹಿರಂಗವಾಗಿ ಅಖಾಡಕ್ಕಿಳಿದಿರಲಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಥರ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಇದೆ ನೀವು ಕುಮಾರಸ್ವಾಮಿಯವ್ರಿಗೆ ದೇವೇಗೌಡರಿಗೆ ಅವಕಾಶ ಕೊಟ್ಟಿದ್ದೀರಾ ಮುಖ್ಯಮಂತ್ರಿ ಆಗೋದಕ್ಕೆ ಅವ್ರಿಗೆ ಬಲ ತುಂಬಾಗಿದೆ ಆದರೆ ಎಸ್ ಎಂ ಕೃಷ್ಣ ಅವ್ರ ಬಳಿಕ ಸಮುದಾಯದ ನಾಯಕತ್ವವನ್ನು ಎತ್ತಿ ಹಿಡಿಯೋದಕ್ಕೆ ಕಾಂಗ್ರೆಸ್ಸಲ್ಲಿ ನನಗೂ ಒಳ್ಳೆಯ ಅವಕಾಶ ಸಿಕ್ಕಿದೆ ಅನ್ನುವಂಥ ಸಂದೇಶವನ್ನು ಸಮುದಾಯಕ್ಕೆ ರವಾನಿಸ್ತಿದ್ದಾರೆ ಒಕ್ಕಲಿಗ ಸಮುದಾಯ ನನ್ನ ಬೆನ್ನಿಗೆ ನಿಲ್ಲಬೇಕು ನಾನು ಮುಖ್ಯಮಂತ್ರಿ ಆಗೋದಕ್ಕೆ ನೀವು ನನ್ನ ಕೈ ಬಲಪಡಿಸಬೇಕು ಅಂತ ಪರಿಪರಿಯಾಗಿ ಕೇಳಿಕೊಂಡು ಎಮೋಷ್ನಲ್ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಅದರಲ್ಲೂ ಕುಮಾರಸ್ವಾಮಿಯವರನ್ನೇ ಅಟ್ಯಾಕ್ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟಾಗಿದೆ ನನಗೆ ಕೊಡಿ ಅಂತ ಕೇಳ್ತಿರೋದು ಯಾಕೆ ಅಂದರೆ ಅಲ್ಲೇ ಇರೋದು ವಿಚಾರ ಎಲ್ಲ ಕಡೆ ಏನು ಸುದ್ದಿ ಹರಿದಾಡ್ತಾ ಇತ್ತು ಇಷ್ಟು ದಿನ ಅಕಸ್ಮಾತ್ ಕಾಂಗ್ರೆಸ್ಗೆ ಅಥವಾ ಯಾವುದೇ ಪಕ್ಷಕ್ಕೆ ಬಹುಮತ ಬಂದಿಲ್ಲ ಅಂದ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರನ್ನ ಮೂಲೆ ಗುಂಪು ಮಾಡಿ ಎಚ್ ಡಿ ಕೆ ಡಿ ಕೆ ಒಂದಾಗ್ತಾರೆ ಮೈತ್ರಿ ಸರ್ಕಾರ ರಚನೆಯಾಗುತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು ಬದಿಗೊತ್ತೋದಷ್ಟೇ ಟಾರ್ಗೆಟ್ ಆಗಿರುತ್ತೆ ಡಿ ಕೆ ಅದಕ್ಕೂ ಕೂಡ ರೆಡಿ ಇರ್ತಾರೆ ಅನ್ನೋ ಲೆಕ್ಕಾಚಾರ ಕಂಡು ಬರ್ತಾ ಇತ್ತು ರಾಜ್ಯಸಭಾ ಚುನಾವಣೆ ಇಂಥ ಟೈಮಲ್ಲೂ ಕೂಡ ಡಿ ಕೆ ರೆಡಿ ಇದ್ದರೂ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡೋದಕ್ಕೇನೋ ಒಂದು ಮಾತಿತ್ತು ಸಿದ್ದರಾಮಯ್ಯನವರು ಒತ್ತಡದಿಂದಾಗಿ ಪರಿಸ್ಥಿತಿ ಬದಲಾಯಿತು ಸೊ ಈ ಥರದ ಪರಿಸ್ಥಿತಿ ಇದೆ ಈ ಥರದ ರಾಜಕೀಯ ಒಳ ಒಪ್ಪಂದಗಳಾಗಿವೆ ಅನ್ನೋ ಮಾತನ್ನು ಸುಳ್ಳು ಅನ್ನೋದನ್ನು ಬಿಂಬಿಸೋದಕ್ಕೆ ಹಾಗೆ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಬಹುಮತ ಬರುತ್ತೆ ಅನ್ನೋ ನಂಬಿಕೆ ಹುಟ್ಟಿಸೋದಕ್ಕೆ ಸಮುದಾಯಕ್ಕೆ ಸಮುದಾಯ ಅಂದ್ಕೊಳ್ಬಹುದು ನಾಳೆ ನಾವು ಡಿ ಕೆ ಪರವಾಗಿ ನಿಂತು ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ ಅಂತಂದರೆ ಇವರು ಕುಮಾರಸ್ವಾಮಿಯವ್ರಿಗೆ ಸಪೋರ್ಟ್ ಕೊಟ್ಟು ಮತ್ತೆ ಅವರೇ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗೋದಕ್ಕೆ ಇವ್ರಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಅನ್ನೋ ಯೋಚನೆಗೆ ಬೀಳದಿರಲಿ ಅಂತ ಕಾನ್ಫಿಡೆನ್ಸ್ ತುಂಬ್ತಾ ಇದ್ದಾರೆ ಕಾಂಗ್ರೆಸ್ಗೆ ಬಹುಮತ ತರುವಷ್ಟು ಶಕ್ತಿ ಇದೆ ಎಲ್ಲ ಆಂತರಿಕ ಸರ್ವೆ ರಿಪೋರ್ಟ್ಗಳು ಕಾಂಗ್ರೆಸ್ ಪರವಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆದರೆ ಮುಖ್ಯಮಂತ್ರಿ ನಾನಾಗಬೇಕು ಅಂದರೆ ಅದು ನಿಮ್ಮ ಕೈಯಲ್ಲಿದೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಕೋಟಿಯಲ್ಲಿ ಜೆ ಡಿ ಎಸ್ ಕೋಟಿಯಲ್ಲಿ ಕಾಂಗ್ರೆಸ್ನ ಬಾವುಟ ನೆಡೋದಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಲ್ಲಿ ಅತಿ ಹೆಚ್ಚು ಕ್ಷೇತ್ರವನ್ನು ಒಕ್ಕಲಿಗರ ಬೆಲ್ಟಲ್ಲಿ ಗೆಲ್ಲಿಸ್ಕೊಂಡು ಬರೋದಕ್ಕೆ ನನಗೆ ಸಾಧ್ಯವಾದಲ್ಲಿ ನಾನು ಸಿ ಎಂ ಆಗ್ತೀನಿ ಅದು ನಿಮ್ಮ ಕೈಯಲ್ಲಿದೆ ನನಗೆ ಬಲ ತುಂಬಿ ಎಚ್ ಡಿ ಕೆ ದೇವೇಗೌಡರಿಗೆ ಅವಕಾಶ ಕೊಟ್ಟಾಗಿದೆ ಹೊಂದಾಣಿಕೆ ರಾಜಕಾರಣ ಇಲ್ಲಿಲ್ಲ ಅಂತ ಈಗ ಕುಮಾರಸ್ವಾಮಿಯವ್ರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ಕುಮಾರಸ್ವಾಮಿಯವ್ರಿಗೆ
ಡಿಕೆ ರವಾನಿಸಿರುವ ಸಂದೇಶದ ಹಿಂದಿರುವ ಬಿಗ್ ಸೀಕ್ರೆಟ್ ಇದೆ. ಹೊಂದಾಣಿಕೆಯ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಹಾಕಿಯಾಗಿದೆ. ಮೈತ್ರಿಯ ಅವಶ್ಯಕತೆ ನಮಗಿಲ್ಲ. ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ. ನೀವು ಅದನ್ನು ನಂಬಿ ನಮ್ಮ ಜೊತೆಗೆ ನಿಂತರೆ ಸಾಕು, ನಾನು ಮುಖ್ಯಮಂತ್ರಿ ಆಗ್ತೀನಿ, ಸಮುದಾಯದ ಬಲ ನನಗೆ ಬೇಕು, ನಾನು ಸಮುದಾಯದ ಹಿತ ಕಾಯೋದಕ್ಕೆ ಬದ್ಧ ಅನ್ನುವಂಥ ಕ್ಲಿಯರ್ ಕಟ್ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಇಷ್ಟು ದಿನ ಇಲ್ಲದೆ ಇರುವಂತಹ ಈ ಆಟ ಡಿ ಕೆ ಶಿವಕುಮಾರ್ ಅವರು ಈ ಹೊತ್ತಲ್ಲೇ ಶುರು ಮಾಡಿರೋದು ಯಾಕೆ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವರು ಕೈ ಇನ್ನಷ್ಟು ಬಲಪಡಿಸ್ಕೊಳ್ತಿದ್ದಾರೆ. ಸಿದ್ದರಾಮೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮದ ಮೂಲಕ ಪಕ್ಷದಲ್ಲಿ ಎಲ್ಲರ ಪ್ರಯತ್ನವನ್ನು ನುಂಗಿ ಹಾಕೋಕ್ಕೆ ಹೋದಂತೆ ಹೊರಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದು ಕಟ್ಟ ಕಡೆಯ ಚಾನ್ಸ್ ನನಗೆ ಈ ದಾರಿಯನ್ನು ಓಪನ್ ಇಟ್ಕೊಳ್ಳೋದಕ್ಕೆ, ಮುಖ್ಯಮಂತ್ರಿ ಕುರ್ಚಿಗಿರುವಂಥ ಬಾಗಿಲನ್ನು ಓಪನ್ ಇಟ್ಕೊಳ್ಳೋದಕ್ಕೆ ಅಂತ ಹೊಸ ದಾಳವನ್ನು ಉರುಳಿಸಿರೋದು. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪತ್ತೆ. ಥ್ಯಾಂಕ್ ಯು.